ಡಿ ಬಾಸ್ ದರ್ಶನ್ ಜೊತೆ ಅವ್ರ ಜೊತೆ ಆರು ಸಿನಿಮಾಗಳೇನೋ ಅಷ್ಟು ಸಿನಿಮಾಗಳು ಹಿಟ್ಟು. ಸೊ ದರ್ಶನ್ ಬಗ್ಗೆ ಮತ್ತೆ ಅವ್ರ ಜೊತೆ ಮಾಡಿದಂತ ಸಿನಿಮಾಗಳ ಟೈಮ್ದು ಒಂದಷ್ಟು ಒಳ್ಳೆ ಮೆಮೊರಿಗಳನ್ನ ಎಲ್ಲೂ ಹೇಳಿದಂತ ಮೆಮೊರಿಗಳನ್ನ ಮೆಮೊರಿಗಳು ಏನಂದ್ರೆ ಗೊತ್ತಮ್ಮ, ಅವ್ರದೆಲ್ಲ ಈ ಶಾಸ್ತ್ರಿ ಸಿನಿಮಾ ಮಾಡ್ತಾ ಇದ್ವಿ, ಶಾಸ್ತ್ರಿಯಲ್ಲಿ ಐಲ್ಯಾಂಡ್ಸ್ ಶೂಟಿಂಗ್ ನಡೀತಾ ಇತ್ತು. ನಮ್ದು ಸ್ವಲ್ಪ ಏನು ಗೊತ್ತಾ, ನಮ್ಗೆ ಏನೋ ಗೊತ್ತು ಅನ್ನೋದೊಂದು ನಮಗೆ, ಅದನ್ನ ಹೇಳ್ಬಾರ್ದ ಹೇಳ್ಬೇಕಾನ ನಮಗೆ ಗೊತ್ತಿಲ್ಲ. ಅವ ಉಪೇನೂ ಹೇಳೋ ಈ ನನ್ನ ಮಗ ಬಿ ಬಿ ಸಿ ನನ್ನ ಮಗ ಬಾಯ್ನಲ್ಲಿಲ್ಲ ಅಂತಲೂ ಬೈಯೋ ನನಗೆ. ನನಗೇನಂದರೆ ಹೇಳ್ಬಿಡ್ಬೇಕು ಅವಾಗ, ಅದೇ ನಮ್ಮ ಸಿನಿಮಾನ ಅದು ಬೇರೆಯವ್ರ ಸಿನಿಮಾ, ಅಣಜಿ ನಾಗರಾಜು ಪ್ರೊಡ್ಯೂಸರ್ ಆ ಸಿನಿಮಾ, ಪಿ ಎನ್ ಸತ್ಯ ಡೈರೆಕ್ಟ್. ಅವ್ರ ಜೊತೆ ಫಸ್ಟ್ ಫಿಲಮ್ ಶಾಸ್ತ್ರಿ, ಅಲ್ಲಿ ಹೋದ್ವಿ. ಅಲ್ಲಿ ಏನಾಯ್ತು, ಒಂದು ಫೈಟ್ ನಡೀತಾ ಇತ್ತು, ಸಿಂಗ್ ಕೇಳಿದೆ, ಸತ್ಯ ಮಾಡ್ತಾ ಇದ್ರು, ಸುಮ್ಮನೆ ಇಲ್ದಿರ ಈ ಅಣಜಿ ಹತ್ರ ಹೇಳಿದೆ, ಈ ಬ್ರಾಹ್ಮಣ ಚೇಂಜ್ ಅವರ ಕ್ಯಾರೆಟ್ ಇದು ಒಂದು ರೈನ್ ಎಫೆಕ್ಟ್ ಇದೆ ಚೆನ್ನಾಗಿರೋದಲ್ವಾ ಅಂತ ನಿಮ್ಮ ಹತ್ರ ಮಾತಾಡಿ ಹೇಳಿದ್ದೀನಿ ಅಷ್ಟೇ. ನಾವು ಕಟ್ ಮಾಡಿದ್ರೆ ಎರಡು ಗಾಡಿ ಬಂತು, ವಾಟರ್ ಟ್ಯಾಂಕ್ ಕೂಡ ಎರಡು ಬಂತು. ಏನು ಸತ್ಯ ಎಲ್ಲ ನಿಂಗೆ ನೋಡ್ತಾವ್ರೆ, ಈ ವಾಟರ್ ಟ್ಯಾಂಕ್ ಏನು ರೈನ್ ಎಫೆಕ್ಟ್ ಏನು ಇರಲ್ಲ ಯಾಕೆ, ಈ ಅಣಜಿ ಸುಮ್ಮನೆ ಇರಬಾರ್ದಾ? ಇಲ್ಲ, ಕೋಟೆಯವರು ಹೇಳಿದ್ರು ರೈನ್ ಎಫೆಕ್ಟ್ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ. ಅವಾಗ ಏನು ಅನಿಸ್ತು, ನಾನು ಹೇಳ್ಬಾರ್ದಾಯ್ತಾ ಅನ್ನೋದು ಒಂದು, ಬಟ್ ಚೆನ್ನಾಗಿ ಬಂತು ಔಟ್ಪುಟ್ಟು, ಅದು ಟರ್ನಿಂಗ್ ಪಾಯಿಂಟು ದರ್ಶನ್ ಟರ್ನಿಂಗ್ ಪಾಯಿಂಟ್. ಆಮೇಲೆ ನನಗೇನು ಅನಿಸ್ತು, ನಾನು ಹೇಳ್ಬಾರ್ದಾಯ್ತಾ ಏನು, ಅವಾಗ ಪಿ ಎನ್ ಸತ್ಯವ್ರ ಹತ್ರ ಬಂದು ನನಗೆ ಹೇಳ್ಬೋದಾಯ್ತಲ್ಲ, ಆದರೂ ಬೇಜಾರಾಗೋದು, ಅದು ನಮ್ಗೆ ಬೇಡದೇ ಇರೋದು, ಆದರೂ ಒಳ್ಳೇದಾಗಿದೆ ಯಾರು ಹೇಳಲ್ಲ. ಅವಾಗ ಸತ್ಯವ್ರು ಅಂದರು, ಇಲ್ಲ ಕೊಟ್ಟವ್ರೆ ನನಗೆ ಹೇಳ್ಬೋದಾಯ್ತಲ್ಲ ಅದು. ಅವಾಗ ಅನ್ನಿಸ್ತು ಇದು ಹುಷಾರಾಗಿರ್ಬೇಕು ಇನ್ಮೇಲೆ, ಆ ಥರ ಕೆಲವೊಂದು ಸಣ್ಣ ಸಣ್ಣ ಇನ್ಸಿಡೆಂಟ್ಗಳು. ಆಮೇಲೆ ಸಾರಥಿಯಲ್ಲೆಲ್ಲ ಅವ್ರು ತುಂಬ ಕ್ಲೋಸ್ ಆಗಿರೋ ದರ್ಶನ್ ಸರ್, ಆ ಫೈಟ್ಗಳೆಲ್ಲ ಚೇಸಿಂಗ್ದು, ಆಮೇಲೆ ಯೋಧ ಅಲ್ಲಿ, ಆಮೇಲೆ ಅದೇ ಮೊನ್ನೆ ಅದು ಇಂಟರ್ವ್ಯೂಲ್ ಹೇಳ್ತಾರೆ ಸುಮ್ಮನೆ ಸಾರ್ ಸ್ಪೆಕ್ಸ್ ಚೆನ್ನಾಗಿದೆ ಅಂತ ನಾನು ಟಕ್ಕನ್ ತಿದ್ಕೊಬಿಟ್ರು, ಅದೆಷ್ಟು ಇದು ಅಂತ ಗೊತ್ತಿಲ್ಲ. ಅದನ್ನ ಮಾರನೇ ದಿನ ನಾನು ನಮ್ಮ ಮಕ್ಕಳಿಗೆ ಎಲ್ಲಿ ಕನ್ನಡಕ, ಆದ್ರೆ ಒಂದಿನ ಮಾಡಿದ್ರೆ ಕನ್ನಡಕ ಹಾಕೊಂಡು ಹೋದೆ ಹಿಂಗೆ ದರ್ಶನ್ ಸರ್, ಏನು ಗುರುಗಳೇ ಸೂಟ್ ಆಗ್ತಾ ಇಲ್ವಲ್ಲ ಅಂದ್ರೆ, ಏ ಇಲ್ಲ ಸರ್ ಎಲ್ಲ ಚೆನ್ನಾಗಿದೆ ಅಂತ ಕೊಡಿ. ಅದು ಇನ್ನೊಂದು ಸ್ಪೆಕ್ಸ್ ಕೊಟ್ರು ದೊಡ್ಡದು, ಅದನ್ನು ಕೊಟ್ಟರು ಇದನ್ನು ಕೊಟ್ರು, ಅದು ಎಷ್ಟು ಕಾಸ್ಟ್ ಇದೆ ಏನೋ ಗೊತ್ತಿಲ್ಲ. ಅದಾದ್ಮೇಲೆ ಅದ್ಯಾವುದೊಂದು ಪ್ರೋಗ್ರಾಮ್ ಮಾಡಿದ್ರು, ಅದರಲ್ಲಿ ವಿಲನ್ಸ್ ಎಲ್ಲ ಪೂಜಾ ಗಾಂಧಿ ಜೊತೆ ಸಾಂಗ್ ನಮ್ಮದು. ನಾವೇನು ಮಾಡಿದ್ವಿ, ಎಲ್ಲ ಸಾಂಗ್ ಎಲ್ಲ ಮುಗಿತು, ಮುಂದೆ ಕಾರು ನಮ್ಮ ಬಾಕ್ಸಲ್ಲಿ ಅಲ್ಲಿ ಇಟ್ಟಿದ್ವಲ್ಲ, ನಮ್ಮದು ಬಾಯ್ ಸುಮ್ಮನೆ ಇರಬೇಕಲ್ಲ. ನಾನು ನೋಡು ದರ್ಶನ್ ಸರ್ ಕೊಟ್ಟಿದ್ದು ಸ್ಪೆಕ್ಸು ಹೆಂಗಿದೆ ಹಂಗೆ ಹಿಂಗೆ ಅಂತ ಅಂದೆ ಅಷ್ಟೇ. ಸಾಂಗ್ ಎಲ್ಲ ಮುಗಿತಲ್ಲಿ ಮುಗಿದಾಗಿದ್ದ ತಕ್ಷಣ ಎಲ್ಲ ಸೇರಿದ್ವಿ, ಸೇರಿದ ತಕ್ಷಣವೇ ಅವರು ಇದು ನಾನೇ ಹೇಳಿದೆ, ನಮ್ಮ ಡೈರೆಕ್ಟ್ರುಗಳೇ ಆಲ್ಮೋಸ್ಟ್ ಬಂದಿದ್ದು, ಬನ್ನಿ ಸರ್ ನಾನೇ ಡ್ರಾಪ್ ಮಾಡ್ಬಿಡ್ತೀನಿ ಮನೆಯವ್ರಿಗೂ ಅಂತ. ನಾನು ಜೋಶಲ್ಲಿದ್ವಿ, ಎಲ್ಲರೂ ಜೋಶಲ್ಲಿದ್ವಿ, ಎಲ್ಲರಿಗೂ ಮನೆಯವ್ರಿಗೆ ಹೋಗಿ ಬಿಟ್ಟು ಬಂದೆ, ಎಲ್ಲ ಬಂದು ಎಲ್ಲ ಅವಾಗ ಏನು ನೋಡ್ಕೊಂಡಿಲ್ಲ. ಆಮೇಲೆ ಬೆಳಿಗ್ಗೆ ಬಂದು ಶೂಟಿಂಗ್ ಹೋಗ್ಬೇಕಂತ ನೋಡಿದ್ರೆ ಸ್ಪೆಕ್ಸೇ ಇಲ್ಲ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.